Actually, now I'm all excited in any e-trip here. Prashant Pinta. Hi, hello, ellargu namaskara. Welcome back to another vlog. Hope ellaru aramadiri and bhavisthai vlog start maduna. Yar hostanga nan videos nodatiri nan hesaru Megha na Washington State antra kannada vlogs martini. Innu yar subscribe agila please hogi subscribe agri. ಇವತ್ತಿನ ವ್ಲಾಗ್ ಏನಿರ್ತೈತೆ ಅಂದ್ರೆ ನಾವಿವತ್ತು ಟ್ರಿಪ್ಪಿಗೆ ಹೊಂಟೇವಿ. ಸೊ 4 ಡೇಸ್ ಟ್ರಿಪ್ ಐತಿ. ಎಲ್ಲಿ ಹೊಂಟೇವಿ, ಎದಕ್ಕೆ ಹೊಂಟೇವಂತ ಆಮೇಲೆ ಹೇಳ್ತೇನೆ. ಏರ್ಪೋರ್ಟಿಗೆ ಹೋದ್ಮೇಲೆ ಸ್ವಲ್ಪ ಕಾಯ್ಬೇಕಾಗ್ತೈತಿ. ಸೊ ಹೋಗುನಂತ ಏರ್ಪೋರ್ಟ್ದಾಗ ನಿಮಗೆ ಮೀಟ್ ಆಗ್ತೇನೆ. ಸೊ ಲೆಟ್ಸ್ ಗೋ. ಆಲ್ ಸೆಟ್. ಬ್ಯಾಗ್ ಇಡಾತೇವಿ. ಏರ್ಪೋರ್ಟ್ ಕಡೆ ನಮ್ಮ ಪಯಣ ಶುರು. ಇವತ್ತು ವಾಷಿಂಗ್ಟನ್ದಾಗ ಸನ್ನಿ ಡೇ ಐತಿ. ಸೊ ಚಲೋ ಅನ್ಸಾತೈತಿ. ಇಲ್ಲ ಎವ್ರಿ ಡೇ ಮಳಿ ಬರೋದು ಮಳಿ ಬರೋದು. ಸೊ ದಿಸ್ ಇಸ್ ಗುಡ್. ಏರ್ಪೋರ್ಟಿಗೆ ಹೊಂಟೇವಿ. ಸೊ ನಮ್ಮ ಮನೆಯಿಂದ ಏರ್ಪೋರ್ಟಿಗೆ 32-35 ಮಿನಿಟ್ಸ್ ಆಗ್ತೈತಿ. ಆಮೇಲೆ ನಮ್ದ ಕಾರ್ದಾಗ ಹೊಂಟೇವಿ. ಯಾವುದು ಕ್ಯಾಬ್ ತಗೊಂಡಿಲ್ಲ. ನಮ್ಮ ಕಾರ್ ಅಲ್ಲಿ ಪಾರ್ಕ್ ಮಾಡ್ಬೇಕು. ಪಾರ್ಕಿಂಗ್ ಲಾಟ್ಸ್ ಇರ್ತಾವ, ಪ್ರೈವೇಟ್ ಪಾರ್ಕಿಂಗ್ ಲಾಟ್ಸ್ ಏರ್ಪೋರ್ಟ್ ಇಂದಲ್ಲ. ಸೊ ಅಲ್ಲೇ ಪರ್ ಡೇ ಚಾರ್ಜಸ್ ಅಂತ ಇರ್ತೈತಿ, ಇಷ್ಟು ಪೇ ಮಾಡ್ಬೇಕು ನಾವು. ಸೊ ನಾವಲ್ಲಿ ಪೇ ಮಾಡಿ ಆಮೇಲೆ ಅವ್ರದ ಶಟಲ್ ಇರ್ತೈತಿ ಏರ್ಪೋರ್ಟಿಗೆ, ಶಟಲ್ ಪ್ರೊವೈಡ್ ಮಾಡ್ತಾರ. ಆ ಶಟಲ್ದಾಗ ನಮಗೆ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತಾರ ಅವ್ರ. ಸೊ ಏರ್ಪೋರ್ಟ್ ಕಡೆ ಹೊಂಟೇವಿ. ಅಷ್ಟೇನು ಟ್ರಾಫಿಕ್ ಇಲ್ಲ ಇವತ್ತ, ಬಿಕಾಸ್ ವೀಕ್ ಡೇ ಐತಿ, ವೆಡ್ನಸ್ಡೇ ಇಲ್ಲೇ. ಸೊ ವೀಕೆಂಡಾಗ ಸ್ವಲ್ಪ ಟ್ರಾಫಿಕ್ ಸಿಗ್ತೈತಿ. ಸೊ ಟ್ರಾಫಿಕ್ ಇಲ್ಲ, ಆರಾಮ್ ಹೊಂಟೇವಿ. ಇಲ್ಲಿ ಪ್ರಶಾಂತ್ ಅದಾರ, ಈಸ್ ಡ್ರೈವಿಂಗ್. ಏರ್ಪೋರ್ಟಿಗೆ ಹೋಗಿ ಸಿಗ್ತೇವೆ ಒಂದು ಅಷ್ಟೇ. ಈ ಪಾರ್ಕಿಂಗ್ ಲಾಟ್ ರೀಚ್ ಆಗಿ. ಸೊ ಹಿಂಗೆ ಲೇನ್ಸ್ ಇರ್ತಾವ, ಲೇನ್ 1, ಲೇನ್ 2, ಲೇನ್ 3 ಅಂತ ಹೇಳಿ. ಸೊ ನಮಗೆ ಅವ್ರು ಹೇಳಿದ್ರು ಲೇನ್ 1ದಾಗ ನಿಲ್ಲಿಸ್ಬೇಕು. ಸೊ ನಾವು ಕಾರ್ ಪಾರ್ಕ್ ಮಾಡಿದ್ಮೇಲೆ ಅವರು ತೊಗೊಂಡು ಹೋಗಿ ಆ ಕಡೆ ಪಾರ್ಕ್ ಮಾಡ್ತಾರೆ. ನೀವು ನೋಡ್ಬೋದಲ್ಲ ಎಷ್ಟೊಂದು ಕಾರ್ಸ್ ಅದ ಅಂತ ಹೇಳಿ. ಸೊ ಅಲ್ಲಿ ಪಾರ್ಕ್ ಮಾಡ್ತಾರೆ. ಆಮೇಲೆ ನಾವು ಶಟಲಿಗೆ ವೇಟ್ ಮಾಡತ್ತೇವೆ. ಈಗ ಶಟಲ್ ಬಂದು ನಮ್ಮನ್ನ ಪಿಕ್ ಮಾಡ್ತೈತಿ. ಆಮೇಲೆ ಏರ್ಪೋರ್ಟಿಗೆ ಹೋಗ್ಬೇಕು. ವಿಡಿಯೋದಾಗ ನನ್ನ ವಾಯ್ಸ್ ಸ್ವಲ್ಪ ಶೇಕ್ ಆಗತ್ತದ ಅನ್ನಿಸ್ಬೋದು, ಬಿಕಾಸ್ ಭಾಳ ಕೆಟ್ಟ ಥಂಡಿ ಐತಿ ಇಲ್ಲೇ. ಜಾಕೆಟ್ ಹಾಕ್ಕೊಂಡ್ರು ಥಂಡಿ ಹತ್ತ ಆಗತ್ತಿ. ಫೈನಲಿ ನಾವು ಎಲ್ಲಿ ಹೊಂಟೇವಂತ ಹೇಳಿ ನಿಮಗೂ ಗೊತ್ತಾಗೋ ಟೈಮ್ ಬಂತು. ಎಸ್, ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ನಾವು ಲಾಸ್ ಆ್ಯಂಜಲಸ್ಸಿಗೆ ಹೊಂಟೇವಿ. ಕ್ಯಾಲಿಫೋರ್ನಿಯಾದಾಗ ಐತಿದ ಸಿಟಿ. ಆ್ಯಂಡ್ ಬೋರ್ಡಿಂಗ್ ಪಾಸ್ ತೊಗೊಂಡ್ವಿ, ಈಗ ನಮ್ಮ ಗೇಟ್ ಕಡೆ ಹೋಗ್ಬೇಕು. ಸೊ ಈ ಸಿಟಿ ಬಗ್ಗೆ ಹೇಳಬೇಕಂದ್ರೆ ಇಂಡಿಯಾದಾಗ ಹೆಂಗೆ ಮುಂಬೈ ಬಾಲಿವುಡಿಗೆ ಫೇಮಸ್ ಐತಿ, ಯು ಎಸ್ ಎದಾಗ ಲಾಸ್ ಆ್ಯಂಜಲಿಸ್ ಹಾಲಿವುಡಿಗೆ ಫೇಮಸ್ ಐತಿ. ಸೊ ನೀವು ನೋಡ್ಬೋದು ನನ್ನ ಮುಂದಿನ ಬ್ಲಾಗ್ದಾಗ. ಆ್ಯಂಡ್ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ನಮ್ಮ ಜೊತೆ ಹಾಲಿವುಡ್ನ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಫೈನಲಿ ನಾವು ಕ್ಲೀನ್ ಆಗಿದ್ದೀವಿ. ಆ್ಯಂಡ್ ಎಸ್, ನಾವು ಲಾಸ್ ಆ್ಯಂಜಲಿಸ್ ಹೊಂಟೇವಿ. ಸೊ ಕ್ಯಾಲಿಫೋರ್ನಿಯಾದಾಗ ಐತಿ. ಯಾಕೆ ಹೊಂಟೇವಂತ ನೆಕ್ಸ್ಟ್ ಬ್ಲಾಗ್ದಾಗ ಗೊತ್ತಾಗ್ತೈತಿ ನಿಮಗೆ. 4 ಡೇಸ್ ಟ್ರಿಪ್ ಐತಿ, ನಾ ಆಗಲೇ ಹೇಳ್ದಂಗ ಎಲ್ಲೆಲ್ಲಿ ಹೋಗ್ತೇವಿ ನಿಮಗೂ ಎಲ್ಲ ತೋರಿಸ್ತೇನೆ ಪ್ಲೇಸಸ್. ಆ್ಯಕ್ಚುಲಿ ನಾ ಭಾಳ ಎಕ್ಸೈಟೆಡ್ ಇದ್ದೀನಿ ಈ ಟ್ರಿಪ್ಪಿಗೆ. ಪ್ರಶಾಂತ್ಗಿಂತ ನಾ ಭಾಳ ಎಕ್ಸೈಟೆಡ್ ಇದ್ದೀನಿ. ನೆಕ್ಸ್ಟ್ ಬ್ಲಾಗ್ದಾಗ ಗೊತ್ತಾಗ್ತೈತಿ ನಿಮಗೆ. ಆ್ಯಂಡ್ 2 ಅವರ್ಸ್ ಆಯ್ತಾ, 2.5 hours ಸಿಯಾಟಲ್ ಟು ಲಾಸ್ ಆ್ಯಂಜಲಿಸ್. ಸೊ ಯಾ, ಸ್ಟೇ ಟ್ಯೂನ್.
ಜಾಗಾರ್ತೇವಿ ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಪ್ಯೂರ್ ಲಾಸ್ ಆಂಜಲಿಸ್ ಭಾಳ ಎಕ್ಸೈಟೆಡ್ ಇದೆ ನೈಟ್ ಟ್ರಿಪ್ ಬೇಗ ಸೊ ನಿಮಗೂ ತೋರಿಸ್ತೇನೆ ನಾವೆಲ್ಲೆಲ್ಲಿ ಹೋಗ್ತೇವಿ ಈ ನಾಲ್ಕು ದಿನದಾಗ ಅಂತೇಳಿ ಆಮೇಲೆ ನಾವು ಭಾಳ ದಿವಸ ಅಂದ್ರೆ ಅನ್ಕೊಂಡಿದ್ದೆ ಎಲ್ಲಿಗೆ ಬರಬೇಕಂತೇಳಿ ಒಂದು ವೈಬ್ ಐತಿ ಸಿಟಿದಾಗ ಸೊ ನಿಮಗೂ ತೋರಿಸ್ತೇನೆ ಆಮೇಲೆ ಏರ್ಪೋರ್ಟಿಂದ ಡೈರೆಕ್ಟ್ ಕಾರ್ ಪಿಕಪ್ ಮಾಡ್ಕೊಳಕ್ಕೆ ಬಂದ್ವಿ ನಾವು ರೆಂಟಲ್ ಕಾರ್ ತೊಗೊಂಡೇವಿ ಬಿಕಾಸ್ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಷ್ಟು ಚಲೋ ಇಲ್ಲ ಇಲ್ಲೇದಾಗ ಎಲ್ಲಿ ಹೋಗ್ಬೇಕಂದ್ರು ಸೊ ರೆಂಟಲ್ ಕಾರ್ ಬೇಕಾ ಅದಕ್ಕೆ ರೆಂಟಲ್ ಕಾರ್ ತೊಗೊಳಕ್ಕೆ ಬಂದೇವಿ ಆಮೇಲೆ ಇವ್ರು ರೆಂಟಲ್ ಏಜೆನ್ಸಿದವ್ರ ಶಟಲ್ ಕಳಿಸಿರ್ತಾರ ಏರ್ಪೋರ್ಟಿಗ ಪಿಕ್ ಮಾಡೋಕೆ ಸೊ ಪಿಕ್ ಮಾಡಿ ಕರ್ಕೊಂಡು ಬಂದ್ರೆ ಈಗ ಕಾರ್ ತೊಗೊಂಡು ನಮ್ಮ ಹೋಟೆಲ್ ಕಡೆ ಹೋಗ್ಬೇಕಾ ನಡ್ರಿ ಹೋಗುಣಂತ ಹೋಟೆಲ್ ಕಡೆ ಎಲ್ಲಿ ಹೊಂಟಿ ಕಾರ್ ತೊಗೊಳಕ್ಕೆ ಹೊಂಟೇವಿ ನಾವ ಕಾರ್ ತಗೋಬಹುದಂತ ಯಾವ ಬೇಕಾ ಚೂಸ್ ಮಾಡಬಹುದು ನಾವ ಚೂಸ್ ಮಾಡಬಹುದು ಇಲ್ಲಿ ಕಾರ್ ಇಷ್ಟಕ್ಕೊಂದ ಅದಾವ ಆಲ್ರೆಡಿ ಕೀ ಒಳಗೆ ಇಟ್ಟಿರ್ತಾರ ಸೊ ಯಾವ ಚೂಸ್ ಮಾಡಾತ್ತಿರಿ ನೋಡೋಣ ಯಾವ್ದಂತ ಅಂದ ನೋಡಾತೇನೆ ಲೆಟ್ಸ್ ಸೀ ಕಾರ್ ತಗೊಂಡ್ವಿ ಕಾರ್ ತಗೊಂಡ ಈಗ ಟಾರ್ಗೆಟಿಗೆ ಬಂದೇವಿ ಸೊ ನೀರು ತಗೋಬೇಕು ವಾಟರ್ ಬಾಟಲ್ಸ ಸೊ ಹೋಟೆಲ್ ಪ್ರೊವೈಡ್ ಮಾಡಂಗಿಲ್ಲ ಸೊ ಇಲ್ಲೇ ತೊಗೊಂಡು ಹೋಗ್ಬೇಕಾ ಆಮೇಲೆ ಡಿನ್ನರ್ ಪ್ಲ್ಯಾನ್ ಐತಿ ರೋಡ್ ಕ್ರಾಸ್ ಮಾಡಿದೆ ಸೊ ಡಿನ್ನರ್ ಪ್ಲ್ಯಾನ್ ಐತಿ ಇಲ್ಲೇ ಡಿನ್ನರ್ ಮಾಡಿಕೊಂಡು ಹೋಟೆಲಿಗೆ ಹೋಗಿ ಆಮೇಲೆ ಚೆಕ್ ಇನ್ ಮಾಡ್ಬೇಕಾ ಆಲ್ರೆಡಿ ಟೈಮ್ ಬಂದ ನಾನು ಎಷ್ಟಾಗೈತಿ ಟೈಮ್ 8:30 ಹಾಂ 8:30 ಆಗೈತಿ ಸೊ ಚೆಕ್ ಇನ್ ಮಾಡಿ ಮಲ್ಕೊಳ್ಳೋದು ರೆಸ್ಟೋರೆಂಟ್ ಈಗ ಹೊಂಟೇವಿ ಈಗ ಊಟಕ್ಕೆ ಸೊ ಫ್ಲೇವರ್ ಆಫ್ ಇಂಡಿಯಾ ಅಂತ ಹೇಳಿ ರೆಸ್ಟೋರೆಂಟ್ ಹೆಸರು ಇಟ್ಸ್ ಅ ಇಂಡಿಯನ್ ರೆಸ್ಟೋರೆಂಟ್ ಆಫ್ ಕೋರ್ಸ್ ನಮ್ಮ ಹೋಟೆಲ್ ಕಡೆನೇ ಇರ್ತಿದ್ದ ರೆಸ್ಟೋರೆಂಟ್ ಜಸ್ಟ್ 5 minutes ಡ್ರೈವ್ ಇತ್ತು ಸೊ ನಾವು ಎವ್ರಿ ಡೇ ಇಲ್ಲೇ ಬಂದು ಊಟ ಮಾಡ್ತಿದ್ವಿ ಸೊ ಭಾಳ ರುಚಿ ರುಚಿ ಊಟ ಇರ್ತಿತ್ತು ಆ್ಯಂಡ್ ಇಲ್ಲೇ ಬಿರಿಯಾನಿ ಆರ್ಡರ್ ಮಾಡಿದ್ವಿ ಈಗ ಊಟ ಮಾಡಿ ನಮ್ಮ ರೂಮ್ ಕಡೆ ಮಸ್ತ್ ಊಟ ಈಗ ಸೊ ಫೈನಲಿ ನಮ್ಮ ರೂಮ್ ಕಡೆ ಹೊಂಟೇವಿ ಚೆಕ್ ಇನ್ ಮಾಡ್ಬೇಕು ಹೋಗಿ 9:30 ಆಗೈತಿ ಇಲ್ಲಿ ಟೈಮ್ ಸೊ ಈಗ ಹೋಗಿ ಚೆಕ್ ಇನ್ ಮಾಡಿ ಸೊ ನಾಳೆ ಪ್ಲ್ಯಾನ್ ಏನೈತೆ ಅಂದ್ರೆ ಯೂನಿವರ್ಸಲ್ ಸ್ಟುಡಿಯೋ ಐತಿ ಸೊ ಯೂನಿವರ್ಸಲ್ ಸ್ಟುಡಿಯೋ ಹೆಂಗಂದ್ರೆ ಹೈದರಾಬಾದ್ನಾಗ ರಾಮೋಜಿ ಫಿಲ್ಮ್ ಸಿಟಿ ಹೆಂಗೈತಲ್ಲ ಸೇಮ್ ಅದ್ರ ಹಂಗೆ ಸೆಟ್ಸ್ ಹಾಕಿರ್ತಾರ ಸೊ ಅಲ್ಲೇ ಮೋಸ್ಟ್ ಆಫ್ ದ ಮೂವೀಸ್ ಶೂಟ್ ಆಗೋದು ಏನಾರ ಟಿ ವಿ ಸೀರೀಸ್ ಶೂಟ್ ಆಗೋದು ಹಂಗೆ ಆಗ್ತಿರ್ತೈತಿ ಸೊ ನಾಳೆ ಹೋಗ್ಬೇಕಲ್ಲೇ ಫೈನಲಿ ನಮ್ಮ ಹೋಟೆಲ್ ರೀಚ್ ಆದ್ವಿ ಯಪ್ಪ ಹೋಟೆಲ್ ರೀಚ್ ಆಗೋ ತನಕ ನಮ್ಮಿಬ್ಬರಿಗೂ ಸುಸ್ತಾಗ್ಬಿಟ್ಟಿತ್ತು ಬಿಕಾಸ್ 9:30 ರೀಚ್ ಆದ್ವಿ ಹೋಟೆಲ್ ಸೊ ಹೋದವ್ರ ಇಬ್ಬರು ಮಕ್ಕೊಂಡ್ಬಿಟ್ವಿ ಸೊ ನಾವು ಹೋಗಿದ್ದ ಕ್ರಿಸ್ಮಸ್ ಟೈಮ್ದಾಗ ಸೊ ಹೋಟೆಲ್ದಾಗ ಹಿಂಗೆಲ್ಲ ಡೆಕೋರೇಷನ್ ಮಾಡಿದ್ರೆ ಎಷ್ಟು ಚೆಂದ ಕಾಣತೈತೆ ನೋಡ್ರಿ ಡೆಕೋರೇಷನ್ ಆಮೇಲೆ ನಾವಿದ್ದ ಹೋಟೆಲ್ ಹೆಸರು ಬಂದು ಹಾಲಿಡೇ ಇನ್ ಅಂತ ಹೇಳಿ ಸೊ ಎಲ್ಲ ಡೌನ್ ಟೌನ್ ಇಂತ್ರ ದೂರ ಇತ್ತಂತ ಹೇಳ್ಬೋದು ಆಲ್ಮೋಸ್ಟ್ 30 minutes ಡ್ರೈವ್ ಇತ್ತು ಸೊ ನಾವು ಯಾಕೆ ಈ ಹೋಟೆಲ್ ಚೂಸ್ ಮಾಡ್ಕೊಂಡ್ವಿ ಅಂದ್ರೆ ಸುತ್ತಮುತ್ತ ನಮಗೆ ಇಂಡಿಯನ್ ರೆಸ್ಟೋರೆಂಟ್ಸ್ ಇದ್ವ ಆಮೇಲೆ ಪಾರ್ಕಿಂಗ್ ಫ್ರೀ ಇತ್ತು ಮೇನ್ ಆಗಿ ಬಿಕಾಸ್ ಎಲ್ಲ ಡೌನ್ ಟೌನ್ದಾಗ ಬುಕ್ ಮಾಡಿದ್ರೆ ಅಲ್ಲೆಲ್ಲ ಪಾರ್ಕಿಂಗಿಗೆ ನೀವು ಎಕ್ಸ್ಟ್ರಾ ಚಾರ್ಜಸ್ ಕೊಡ್ಬೇಕು ಪರ್ ಡೇ ಸೊ ದ್ಯಾಟ್ ವಾಸ್ ಅ ಗುಡ್ ಥಿಂಗ್ ಹಿಯರ್ ಈಗ ನಡ್ರಿ ನಿಮ್ಮೆಲ್ಲರಿಗೂ ರೂಮ್ ಟೂರ್ ಮಾಡಿಸ್ತೇನೆ ಸೊ ನಾವಿದ್ದ ರೂಮನ್ನ ತೋರಿಸ್ಕೊಡ್ತೇನೆ
ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಾತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆತ ಅನ್ಕೋತೀನಿ ಈ ವ್ಲಾಗ್. ಸೊ ನಮ್ಮ ಟ್ರಿಪ್ದಾಗ ನಾವು ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೇವಿ ಅಂತ ಹೇಳಿ ನೀವು ನೆಕ್ಸ್ಟ್ ವ್ಲಾಗ್ದಾಗ ನೋಡ್ಬೋದು. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗೋಣ ಅಂತ ಅಲ್ಲಿ ತನಕ ಎಲ್ಲರೂ ಮಜಾ ಮಾಡ್ಕೊತೀರಿ. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್ ಆಲ್. ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ.